She woke up now and is craving for food. Food is getting ready. Good food. I can smell. Wait. No, I wanna. Oh, it's morning. Good morning, mommy. Oh, it's not mommy, it's you. Good morning. Hey, good morning. Hey, I can smell food. Food. Give me food. Nalik would be good. Yum. ಮುಂದೆ ಬಾ. ಹೇ ಎಲ್ರಿಗೂ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕ ಪಪ್ಪಿಗಳು ನೀವೇನಾದ್ರೂ ತೊಗೊಳೋ ಥರ ಇದ್ದರೆ ಅಥವಾ ತೊಗೊಂಡಿದ್ರೆ ಯಾವ ಥರ ಫೀಡ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ನೀವೇನಕ್ಕೆ ಕ್ಲಿಕ್ ಮಾಡಿದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಅದನ್ನು ಬಿಟ್ಟು ಬೇರೆ ಏನು ಮಾತಾಡಲ್ಲ. ಫಸ್ಟ್ ಬಂದ್ಬಿಟ್ಟು ನೀವು 30 ಡೇಸ್ಗಿಂತ ಒಳಗಡೆ ಇರೋ ಪಪ್ಪಿ ತೊಗೊಂಡ್ರೆ ಡೈರೆಕ್ಟ್ ಅಮ್ಮನಲ್ಲಿ ಕುಡಿತಾ ಇರಬೇಕಾಗಿದ್ದರಿಂದ ತೊಗೊಬಂದರೆ ಯಾವ ಥರ ಫೀಡ್ ಮಾಡಬೇಕು ಅಂತಂದರೆ ಇದು ಸ್ಯಾಮೊಲ್ಯಾಕ್ ಅಂತ ಸಿರ್ಲ್ಯಾಕ್ ಬೇಬಿಸ್ಗಿಂಗೆ ನಾವು ಚಿಕ್ಕ ಪಾಪುಗಳಿಗೆ ಸಿರ್ಲ್ಯಾಕ್ ಕೊಡ್ತೀವೋ ಇದು ಅದೇ ಥರನೇ ಸೇಮ್ ಬಟ್ ಡಾಗ್ಸ್ಗೆ ಅಂತಲೇ ಮಾಡಿರೋದು. ಇದು ನಿಮಗೆ ಬೇಕು ಅಂತ ಅಂತಂದರೆ ನಾನು ಲಿಂಕ್ ಕೆಳಗಡೆ ಹಾಕಿರ್ತೀನಿ, ಅದರಿಂದ ತೊಗೊಂಡ್ರೆ ನನಗೆ ಸ್ವಲ್ಪ ಕಮಿಷನ್ ಬರುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಅಥವಾ ಬೇಡ ಅಂತಂದರೆ ನೀವು ಪೆಟ್ ಶಾಪಲ್ಲಿ ತೊಗೋಬೋದು. ಸೊ ನಾನು ಹೆಂಗೆ ಪ್ರಮೋಷನ್ ಮಾಡ್ತಾಯಿಲ್ಲ ಅಥವಾ ಇದೇನು ಸ್ಪಾನ್ಸರ್ಶಿಪ್ ಅಲ್ಲ, ನನ್ನ ಚಿಕ್ಕ ಚಾನಲ್ಗೆ ಯಾರು ಮಾಡಲ್ಲ. ಸೊ ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಉಗುರು ಬೆಚ್ಚಗಿರೋ ನೀರು ಅಂತಾರಲ್ಲ ಆ ಥರ ನೀರು ಮಾಡ್ಕೊಳ್ಳಿ. ಅದನ್ನು ಮಾಡಿ ಅದಕ್ಕೆ ಸ್ಯಾಮೊಲ್ಯಾಕ್ನ ಒಂದು ಸ್ವಲ್ಪ ನಿಮ್ಮ ಪಪ್ಪಿಸ್ ಎಷ್ಟು ತಪ್ಪ ಎಷ್ಟು ಗ್ರಾಮ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದ್ರ ತಕ್ಕಂಗೆ ಅದಕ್ಕೆ ಪೌಡರ್ನ, ಅದು ಮಿಲ್ಕ್ ಪೌಡರ್ ಥರ ಅದನ್ನು ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಸಿರಿಂಜ್ಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಡ್ರಾಪರ್ ಬರುತ್ತೆ, ನಾವು ಚಿಕ್ಕ ಪಾಪಗಳಿಗೆ ಮೆಡಿಸಿನ್ ತೊಗೊಂಡಾಗ ಡ್ರಾಪರ್ ಬರುತ್ತಲ್ಲ ಅದೇ ಥರನೇ ಒಂದು ಡ್ರಾಪರ್ ಬರುತ್ತೆ, ತೊಗೊಳ್ಳಿ ಅದನ್ನು. ಇಲ್ಲಾಂದರೆ ಸಿರಿಂಜ್ ತೊಗೊಳ್ಳಿ, ಅದೇ ಇಂಜೆಕ್ಷನ್ ಕೊಡ್ತಾರಲ್ಲ ಅದನ್ನು ತೊಗೊಂಡು ಡೈರೆಕ್ಟಾಗಿ ನಮ್ಮ ಪಾಪುಗಳಿಗೆ ತಿನ್ನಿಸಿ. ಹೆಂಗೆ ತಿನ್ನಿಸ್ಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ. ಇವಳಿಗೆ ತುಂಬ ಹೊಟ್ಟೆ ಹಸಿದಿದೆ. ಇವತ್ತು ಅವಳಿಗೆ 30 ಡೇಸ್ ಆಯಿತು. ಇವತ್ತೇ ಕೊನೆ ದಿವಸ ನಾನು ಹ್ಯಾಂಡ್ ಫೀಡ್ ಮಾಡೋದು, ನಾಳೆಯಿಂದ ಸೆಲ್ಫ್ ಫೀಡ್ ಮಾಡೋದು ಹೇಳ್ಕೊಡ್ತೀನಿ. ಅದನ್ನು ಹೆಂಗೆ ಪಪ್ಪಿನ ಹ್ಯಾಂಡ್ ಫೀಡಿಂಗಿಂದ ಸೆಲ್ಫ್ ಫೀಡಿಂಗ್ಗೆ ತಗೋಬರಬೇಕು ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಮಾತಾಡೋಣ ಬನ್ನಿ, ಬೇರೆ ಇನ್ನೇನಿದೆ. ನೀರು ತೊಗೊಂಬಂದಿದ್ದೀನಿ, ಉಗುರು ಬೆಚ್ಚಗಿರೋ ಅಂಥದ್ದು. ಇದಕ್ಕೆ ಸ್ವಲ್ಪ ಹಾಕಿ, ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ನೀವು ಪಪ್ಪಿ ತಿಂತಾಯಿದೆ ಅಂತ ಜಾಸ್ತಿ ಕೊಟ್ಟರೆ ಅದಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಿ, ತುಂಬ ಫೋರ್ಸ್ ಮಾಡೋಕೆ ಹೋಗಬೇಡಿ. ಅಥವಾ ವೇಟ್ ಪ್ರಕಾರ ಕೊಡಿ, ಓಕೆನಾ? ಆಮೇಲೆ ಏಜ್ ಪ್ರಕಾರ ಕೊಡಿ. ಅಂಡರ್ ಟ್ವೆಂಟಿ 30 ಡೇಸ್ ಒಳಗಡೆ ಇರೋ ಪಪ್ಪಿನ ತೊಗೊಳ್ಳೇಬೇಡಿ. ಅದಕ್ಕೆ ಏನಕ್ಕೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು. ತುಂಬ ಪ್ರಾಬ್ಲಮ್ಗಳಾಗುತ್ತೆ, ಅಮ್ಮನ ಜೊತೆ ಅಟ್ಲೀಸ್ಟ್ 45 ಡೇಸ್ ಇರಬೇಕು. ಬಟ್ ಇದನ್ನು ತೊಗೋಬೇಕಾದ್ರೆ ಈ ಥರ ಒಂದು ಪ್ರಾಬ್ಲಮ್ ಬಂದಿತ್ತು. ಸೊ ಅದಕ್ಕೋಸ್ಕರ ಅಮ್ಮ ಮತ್ತೆ ಅದನ್ನು ಸಪ್ರೇಟಾಗಿ ಇಡಬೇಕಾಗಿತ್ತು. ಸೊ ಅದರದ್ದು ಇನ್ಫೆಕ್ಷನ್ ಎಲ್ಲಿ ತಾಕ್ಬಿಡುತ್ತೋ ಇದಕ್ಕೆ ಅನ್ನೋ ಟೆನ್ಷನಲ್ಲಿ ಇದನ್ನು ಬೇಗ ತೊಗೊಬಂದ್ಬಿಟ್ಟೆ. ಸೊ ಇದನ್ನು ಫಸ್ಟ್ ಅವಳು ಕೊಡ್ಸೋಣ, ಆಮೇಲೆ ಅದನ್ನು ಮಾತಾಡೋಣ. ನೀಟಾಗಿ ಕಲಿಸ್ಕೋಬೇಕು. ಅವಳು ಗೊತ್ತಾಗೋಯ್ತು, ಆಲ್ರೆಡಿ ಬಂದು ಹುಡುಕ್ತಿದ್ದಾಳೆ. ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಯಾವುದೇ ನಾಯಿ ಆಗಿರಲಿ, ಲ್ಯಾಬ್ರಡೋರ್ ಆಗಿರಲಿ, ಸಣ್ಣ ನಾಯಿ ಆಗಿರಲಿ, ದೊಡ್ಡ ನಾಯಿ ಆಗಿರಲಿ, ಊಟ ಟೇಸ್ಟ್ ಅಂದರೆ ಓಡ್ಕೊಂಡ್ಬಿಡ್ತಾರೆ. ಬಂದು ಆಮೇಲೆ 30 ದಿವಸ ಆದಮೇಲೆ ನೀವು ಸಿರಿಂಜಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವು ಅದೇ ಹಚ್ಕೊಂಡ್ಬಿಡ್ತವೆ. ಆಮೇಲೆ ದೊಡ್ಡದಾದ್ರೂ ನೀವೇ ತಿನ್ನಿಸ್ಬೇಕಾಗತ್ತೆ. ಸೊ ಆ ತಪ್ಪು ಮಾಡೋಕ್ಕೋಬೇಡಿ. 30 ದಿವಸ ತನಕ ಹ್ಯಾಂಡ್ ಫೀಡ್ ಮಾಡಿ, ಅದಾದಮೇಲೆ ಶಿಫ್ಟ್ ಮಾಡಿಬಿಡಿ. ನೋಡಿ ಬಂದು ಆಯಿತು, ಏನೋ ಮಾಡಿ ಫುಡ್ ಹಿಡ್ಕೊಂಡು ನೀಟಾಗಿ ಮೆತ್ತಿಗೆ ಸ್ಟಾರ್ಟಿಂಗಲ್ಲಿ ಇವಕ್ಕೆ ಕುಡಿಯೋಕ್ಕೆ ಬರಲ್ಲ, ಬಟ್
ನಿಧಾನವಾಗಿ ಮೊದಲೇ ದಿವಸ ಅಮ್ಮನಿಂದ ನೀವೇನಾದ್ರು ದೂರ ಮಾಡ್ದಾಗ ತೊಗೊಬಂದರೆ ನಿಧಾನಕ್ಕೆ ಕುಡಿಸಿ, ಚುಚ್ಚಕ್ಕೆ ಎಲ್ಲ ಮಾಡೋಕ್ಕೋಗಬೇಡಿ. ನೋಡಿ ಈ ಥರ ಅರ್ಧ ಅರ್ಥದಲ್ಲಿ ಎದ್ದೋಗ್ತಾರೆ. ಸೊ ಈ ಥರ ಟಿಶ್ಯೂ ತೊಗೊಳ್ಳಿ, ಸೋರಿಸ್ಕೋತಾ ಇರ್ತವೆ, ನೀಟಾಗಿ ಒರೆಸ್ಬೇಕು. ನೀವು ಸೆಲ್ಫ್ ಫೀಲಿಂಗ್ ಹೇಳ್ಕೊಡ್ಬೇಕು, ತುಂಬ ಗಲೀಜು ಮಾಡ್ಕೊತಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಷ್ಟೇ ಇವತ್ತಂದು ಇವಳು ಡಿನ್ನರು. ಇದಾದಮೇಲೆ ಒಂದು ಮೆಡಿಸಿನ್ ಕೊಡಬೇಕು ಡೈಜೆಷನ್ಗೆ, ಆಲ್ರೆಡಿ ನಿಂತೆ ಬಂದಿದೆ ಅವಳಿಗೆ. ಸೊ ಮೆಡಿಸಿನ್ ಕೊಟ್ಬಿಟ್ಟು ಅವ್ರನ್ನ ಬೆಡ್ ಮೇಲೆ ಬಿಡ್ತೀನಿ. ಇವಳಿಗೆ ನಾನು ಇನ್ನೂ ಬಾಡಿ ಟ್ರೈನಿಂಗ್ ಏನೂ ಮಾಡಿಲ್ಲ. ತೊಗೊಬಂದು 2 ದಿವಸಕ್ಕೇ ಅವಳು ಆಚೆ ಕಡೆ ಬಂದುಬಿಟ್ಟು ಪಾಟಿ ಮಾಡಿಬಿಟ್ಟು ಸುಸು ಮಾಡಿಬಿಟ್ಟು ಹೋಗ್ಬಿಟ್ಟು ಮಲ್ಕೋತಾಳೆ. ಇದಕ್ಕೆ ಪಾಟಿ ಟ್ರೈನಿಂಗ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಬೇರೆ ವಿಡಿಯೋ ಮಾಡ್ತೀನಿ, ಅದು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ ಅಂತ. ಹಿಂಗೆ ಟ್ರೈನ್ ಮಾಡ್ಬೋದು ಅಂತ ಈಸಿ. ಇವನಿಗೇನು ಟ್ರೈನೇ ಮಾಡಿಲ್ಲ, ನಾನು ಮಾಡ್ತಿರೋದು ಅದು. ಹೇಳ್ಕೊಡ್ತೀನಿ ಟ್ರಿಕ್ ಏನು ಅಂತ. ಇವಾಗ ಮೆಡಿಸನ್ ಕೂತ್ಬಿಡೋಣ. ಇವಾಗ ಇವ್ರನ್ನ ಬಿಟ್ಟರೆ ಅಲ್ಲಿ ತಗೊ ಹೋಗಿರ್ತಾಳೆ. ಡಿಜಿಟೋನ್ ಅಂತ ಈ ಮೆಡಿಸನ್ನು ಲಿಂಕ್ ಹಾಕಿರ್ತೀನಿ, ಬೇಡ ಅಂದರೆ ಪೆಟ್ ಶಾಪಲ್ಲಿ ತೊಗೊಬೋದು. ಇದು ಡೈಜೆಷನ್ಗೋಸ್ಕರ, ಇದರಲ್ಲಿ ಏನೇನಿದೆ ಅಂತ ಇಲ್ಲಿದೆ ನೋಡ್ಕೊಂಬಿಡಿ. ಎಷ್ಟು ಅಂತಂದರೆ 2-3 ಡ್ರಾಪ್ಸ್ ಹಾಕಬೇಕು, ಮ್ಯಾಕ್ಸಿಮಮ್ 4, ಅದಕ್ಕಿಂತ ಜಾಸ್ತಿ ಹೋಗಬೇಡಿ. ಸೊ ಹಿಂಗೆ ಹ್ಯಾಂಡ್ ಫೀಡಿಂಗ್ ಹೆಂಗೆ ಮಾಡೋದು ಅಂತಂದು ಇವಾಗ ಇವಳು ಮಲ್ಕೊಳ್ಳಿ. ಬಿಟ್ಟಿದ್ದೀನಿ ಅಂದರೂ ಅವಳು ಇಲ್ಲಿ ಸುಸು ಮಾಡೇ ಇಲ್ಲ. ಆಚೆ ಬರ್ತಾಳೆ, ಮಾಡಿಬಿಟ್ಟು ಇಲ್ಲಿ ಸುಸು ಮಾಡ್ತಾಳೆ, ಕಾಣಿಸ್ತಿದೆ ಅನ್ಸುತ್ತೆ. ಮಾಡಿಬಿಟ್ಟು ವಾಪಸ್ ಹೋಗಿ ಮಲ್ಕೊತಾಳೆ. ಬಾ ಹೇಳ್ಬಿಡು, ಬಾಯ್ ಆಯ್ತು, ಬಾಯ್, ಮತ್ತೆ ಸಿಗುವ. ಸೊ ಅಷ್ಟೇ ಇವತ್ತಿನ ವಿಡಿಯೋಗೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಲಿಂಕಿಂದ ಏನಾದರೂ ಪರ್ಚೇಸ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಸೊ ಪರ್ಚೇಸ್ ಮಾಡೋಂಗಿದ್ರೆ ಮಾಡಿ, ಇಲ್ಲ ಪೆಟ್ ಶಾಪಲ್ಲಿ ತೊಗೊಳ್ಳಿ, ಪರವಾಗಿಲ್ಲ. ಲಿವ್ ಯುವರ್ ಲೈಫ್, ಲಿವ್ ಯುವರ್ ಡ್ರೀಮ್. ಯಾಕಂದರೆ ನಮ್ಮ ಹತ್ರ ಇರೋದು ಒಂದೇ ಲೈಫ್ ಲೈನ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ, ಡೈಲಿ 5 ಸತಿ ಊಟ ಹಾಕಬೇಕು, ಮತ್ತು ಈ ಥರ ಬೆರಳನ್ನ ಕೈ ಹತ್ರ ಅವ್ರು ಬಾಯ್ ಹತ್ರ ಇಡಿ. ಅಸ್ಮತ್ ನೆಕ್ಕದು ಅಥವಾ ಕಚ್ಚದು ಮಾಡಿದ್ರೆ ಅದು ಕೊಟ್ಟೆ ಸಿಗ್ತದೆ ಅಂತ ಅರ್ಥ. ಎವ್ರಿ 3-4 ಅವರ್ಸ್ಗೆ ಊಟವನ್ನು ಸುತ್ತಿದ್ದೀನಿ.